ವಂಡರ್ ಇದು. ಅಂದ್ರೆ ಅಭಿಮಾನಿಗಳೇ ನಮ್ಗೆ ಟೀಸರ್ ಬೇಕು ಟೀಸರ್ ಬೇಕು, ಏ ನೀವು ಯಾವಾಗ ಕೊಡ್ತೀರಾ ಅನ್ನೋ ಒಂದು ಅವ್ರ ಅಧಿಕಾರ, ಏನ್ ಬೇಕು ಕೇಳ್ಬೋದು ಅವ್ರಿಗೋಸ್ಕರ ಸಿನಿಮಾ, ಅವ್ರಿಗೋಸ್ಕರ ಒಂದು ಸಿನಿಮಾ ಟೀಸರ್ ಬಿಟ್ಟಿದ್ರಿ, ಅದು ದಸರಾಕ್ಕೆ ಬಂತು, ಇದೆಲ್ಲ ಅಪ್ಪು ಫ್ಯಾನ್ಸ್ಗೆ ತುಂಬ ಖುಷಿಯಾದ ವಿಷಯ, ಏನ್ ಹೇಳ್ತೀರಿ ಸರ್? ಇಲ್ಲ ತುಂಬ ಖುಷಿ ಆಗುತ್ತೆ, ಅಭಿಮಾನಿಗಳೇ ದೇವರು ಅಂತ ಅಣ್ಣವರೇ ಹೇಳಿದ್ಮೇಲೆ ಇನ್ನು ಮಿಕ್ಕದವ್ರಿಗೆ ಅದೆಲ್ಲರಿಗೂ ಅನ್ವಯಿಸುವಂಥ ಪದ. ಸೊ ಅಭಿಮಾನಿಗಳು ಡೇ ಒನ್ನಿಂದನೂ ಟೀಸರ್ ಯಾವಾಗ ಟೀಸರ್ ಯಾವಾಗ ಅಂತ ಪಾಪ ಕೇಳ್ಕೊಂಡು ಒಂಥರ ಅವ್ರಿಗೊಂಥರ ಒಂದು ಹುಚ್ಚ ಅಭಿಮಾನ ಅದು. ಸೊ ಕೆಲವು ಸತಿ ಒಂದು ತುಂಬ ಇರಿಟೇಟ್ ಆಗಿ ಕೇಳೋರು ಇದ್ದರು, ಖುಷಿಯಿಂದ ಕೇಳೋರು ಇದ್ದರು, ತಾಳ್ಮೆ ಅಂತ ಕೇಳೋರು ಇದ್ದರು, ಬಟ್ ಅವ್ರ ಇರಿಟೇಷನ್ ಹಿಂದೆ ಅಥವಾ ಅವ್ರ ಒಂದು ಅರ್ಜೆನ್ಸಿ ಹಿಂದೆ ತುಂಬ ದೊಡ್ಡ ಪ್ರೀತಿ ಇದೆ. ಈ ಮನೇಲಿ ತಂದೆ ತಾಯಿ ಏನಾರ ಸಿಟ್ಟು ಮಾಡ್ಕೊಂಡಾಗ ಅದರಿಂದ ಒಂದು ಕನ್ಸರ್ನು ಪ್ರೀತಿ ಇರುತ್ತೆ, ಆ ಥರದ ಒಂದು ಪ್ರೀತಿ. ಸೊ ಅವ್ರು ಕೇಳ್ತಾ ಇದ್ರು ಬಟ್ ನಾವು ಕರೆಕ್ಟಾಗಿ ಕೊಡಬೇಕು. ಸೊ ಅವ್ರು ಕೇಳಿದ್ರು ಅಂದ ತಕ್ಷಣ ನಾವು ಹರಿಬರಿ ಮಾಡಬಾರ್ದು, ಕ್ವಾಲಿಟಿ ಕೊಡಬೇಕು ಅನ್ನೋದೇ ಕಾರಣಕ್ಕೆ ಒಂದು ತಿಂಗಳು ಟೈಮ್ ತಗೊಂಡು ಇವತ್ತು ದಸರಾ ಸೂಕ್ತವಾದ ಸಮಯ, ನಾಡ ಹಬ್ಬ, ಚಾಮುಂಡೇಶ್ವರಿ ಆಶೀರ್ವಾದ, ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಇವತ್ತೊಂದು ಒಳ್ಳೆ ದಿನ ಅಂದರು ಇವತ್ತು ರಿಲೀಸ್ ಮಾಡೋಕ್ಕೆ ಮಾಡಿದ್ದೀವಿ. ಅಭಿಮಾನಿಗಳು ತುಂಬುರುದಿಂದ ಟೀಸರ್ನ ವೆಲ್ಕಮ್ ಮಾಡಿದ್ದಾರೆ, ನಮ್ಮ ತಂಡನ ವೆಲ್ಕಮ್ ಮಾಡಿದ್ದಾರೆ, ಅವರಿಗೆ ಸದಾ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ. ಸರ್ ನೀವೇನೇ ಬರೆದ್ರು ಅದೊಂದು ಟ್ರೆಂಡಿಂಗು ಅಥವಾ ಟಿಕ್ಟಾಕು ಅಥವಾ ಏನೋ ಒಂದು ಚರ್ಚೆಗೆ ಸಾಕತ್ತೆ, ಇದರಲ್ಲಿ ಒಂದು ಎಲ್ಲಾಗಿದೆ, ಮೂರು ದುನಿಯಾದಲ್ಲಿ ಮೂರು ಥರ ಜನರು ಇರ್ತಾರೆ, ಗಂಡಸರು ಇರ್ತಾರೆ, ಗಂಡಸರು ಇರ್ತಾರೆ ಅಂತ, ಮುಂದೆ ಅದೆಲ್ಲ ಟ್ರೆಂಡ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ, ಈ ಥರದ್ದು ಹೆಂಗೆ ಬರುತ್ತೆ ಅಂತ. ಅದು ಸಬ್ಜೆಕ್ಟು, ಆಮೇಲೆ ಆ ಕ್ಯಾರೆಕ್ಟ್ರ್, ಈ ಸಿನಿಮಾದಲ್ಲಿ ನಿಮಗೊಂಥರ ಅಗ್ರೆಸಿವ್ ಕ್ಯಾರೆಕ್ಟ್ರ್, ಅಪ್ಪು ಪಿಕ್ಚರಲ್ಲಿ ಅಪ್ಪು ಸರ್ ಇದ್ರಲ್ಲ ಆ ಥರದೊಂದು ಆ್ಯಟಿಟ್ಯೂಡ್ ಇರೋ ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರಿಗೆ ಈ ಥರ ಪದಗಳು ಕೇಳ್ತಿತ್ತು, ಅದೇನೋ ಗೊತ್ತಿಲ್ಲ, ಅದು ದೇವರ ಆಶೀರ್ವಾದ ಅನಿಸುತ್ತೆ ಬರ್ತಾ. ಅದು ಸಬ್ಜೆಕ್ಟ್ ಸಿನಿಮಾ ಮಾಡಿಸ್ಕೊಳ್ಳೋದು ಸರ್, ನಾವೇನು ಮಾಡೋದಲ್ಲ, ಸಿನಿಮಾ ಮಾಡಿಸ್ಕೊಳ್ಳೋದು ಮತ್ತು ಒಬ್ಬನಿಂದ ಆಗೋಂಥದ್ದಲ್ಲ, ಸಿನಿಮಾ ಕಲೆಕ್ಟಿವ್ ಎಫರ್ಟ್, ಇಡೀ ತಂಡ ಮತ್ತು ಎಲ್ಲರ ಸಹಕಾರ, ನಾನು ಅದನ್ನು ಲೀಡ್ ಮಾಡ್ತಾ ಇದ್ದೀನಿ. ಸರ್ ಎರಡು ಯಶಸ್ಸಾದರೆ ಅಥವಾ ಯಶಸ್ಸು ಇರೋ ನಿರ್ದೇಶಕ ಮತ್ತು ಅವ್ರ ಜೊತೆಗೆ ಮತ್ತೆ ಮುಂದುವರಿಸೋದಾದ್ರೆ ಒಳ್ಳೆ ಕಣ್ಣುಗಳು ನೋಡ್ತಿರುತ್ತೆ, ಕೆಟ್ಟ ಕಣ್ಣುಗಳು ನೋಡ್ತಾ ಇರುತ್ತೆ, ಈ ನಿರೀಕ್ಷೆಯ ಭಾರವನ್ನು ಹೇಗೆ ಹೊರತಾ ಇದ್ದೀನಿ? ಅಲ್ಲ, ನಿರೀಕ್ಷೆ 100% ನಿಜ, ಕೆಟ್ಟ ಕಣ್ಣುಗಳು ಇರುತ್ತೆ, ಬಟ್ ಕೆಟ್ಟ ಕಣ್ಣುಗಳು ಬಗ್ಗೆ ನಾವು ಯೋಚಿಸ್ತಾ ಕೂತ್ಕೊಂಡ್ರೆ ನಮ್ಮನ್ನು ನೋಡೋ ಒಳ್ಳೆ ಕಣ್ಣುಗಳನ್ನ ನಾವು ಮಿಸ್ ಮಾಡ್ಕೋಬೇಕಾಗುತ್ತೆ. ಸೊ ಒಳ್ಳೆಯದು ಹೆಚ್ಚು ಕಾಣ್ತಿದೆ, ಕೆಟ್ಟದಿದೆ ನಾ ಇಲ್ಲ ಅಂತ ಹೇಳಲ್ಲ, ಆಮೇಲೆ ತಪ್ಪು ಸರಿ ಎಲ್ಲದರಲ್ಲೂ ಹುಡ್ಕೋರು ಇರ್ತಾರೆ, ಆಮೇಲೆ ಎಲ್ಲ ವ್ಯಕ್ತಿಗೂ ಎಲ್ಲರೂ ಇಷ್ಟ ಆಗಲ್ಲ. ಸೊ ಅದು ಸಪರೇಟ್ ವಿಷಯ, ಸಪರೇಟ್ ಚರ್ಚೆ, ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೀತಿ ದೊಡ್ಡದಿದೆ, ಪ್ರೀತಿ ಜಾಸ್ತಿ ಇದೆ. ನಿರೀಕ್ಷೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೋ ಅದಕ್ಕೆ ಮೋಸ ಆಗದೆ ಇರೋ ಥರನೇ ಕೆಲಸ ನಡೀತಾ ಇದೆ, ಪ್ರಾಬಬ್ಲಿ ಅವ್ರಿಗೆ ಮೋಸ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಯಾವ ಹಂತದಲ್ಲಿದೆ ಮತ್ತು ಏನು ಇನ್ನು ಬಾಕಿ ಇದೆ ಕೆಲಸ? ಸರ್, 70 ದಿನಗಳ ಕಾಲ ಚಿತ್ರೀಕರಣ ಆಗಿದೆ, ಇನ್ನೊಂದು 35-40 ದಿನಗಳ ಕಾಲ ಚಿತ್ರೀಕರಣ ಇದೆ, ಇನ್ನೊಂದು 4 ಸಾಂಗ್ ನಡಿಬೇಕು, ಒಂದು ಚೇಸ್ ನಡಿಬೇಕು, ಒಂದು ಆ್ಯಕ್ಷನ್, ಒಂದು ಥ್ರಿಲ್ಲಿಂಗ್ ಚೇಸ್ ಇದೆ ಸಿನಿಮಾದು, ಅದು ನಡಿಬೇಕು, ಒಂದು ಧನಂಜಯ್ ಅವರ ಅಪ್ಪು ಸಾರ್ದು ಒಂದು 1-on-1 ಫೈಟ್ ಇದೆ, ಅದು ನಡಿಬೇಕು, ಜೊತೆಗೆ ಒಂದು ಮೇಜರ್ ಒಂದು 15 ಡೇಸ್ ಸೀನ್ಸ್ ಇದ್ದಾವೆ, ಅದು ನಡಿಬೇಕು. 31 ಜನ ಖ್ಯಾತ ಕಲಾವಿದರು ಇದರಲ್ಲಿ ಇದ್ದಾರೆ, ಮತ್ತು ಇವರೆಲ್ಲ ಯಾವಾಗ ಜೊತೆಗೆ ಒಟ್ಟಿಗೆ ಕರ್ಕೊಂಬರ್ತೀರಿ ರಾಜ್ಕುಮಾರ್ ಅವರ? ಹೌದು, ಇವ್ರನ್ನೆಲ್ಲರೂ ನಿಮಗೆ ಟ್ರೈಲರ್ ಲಾಂಚ್ ದಿನ ಇಲ್ಲ ಆಡಿಯೋ ಲಾಂಚ್ ದಿನ ಎಲ್ಲರನ್ನೂ ಕರ್ಕೊಂಬರ್ತೀವಿ. ಸೊ ಇವರೆಲ್ಲರೂ ಅವರವರ ಪಾತ್ರಕ್ಕೆ ಅವರೇ ಬೇಕು, ಆಲ್ಟರ್ನೇಟ್ ಇಲ್ಲ, ಆ ಥರದವರೇ ಎಲ್ಲರೂ ಇದ್ದಾರೆ. ಆಮೇಲೆ ಹೆಚ್ಚಿನ ಕನ್ನಡ, ನೀವು ಸಿನಿಮಾದಲ್ಲಿ 31 ಜನ ಅಂದ್ವಲ್ಲ, ಅದರಲ್ಲಿ 30 ಕನ್ನಡದ ಕಲಾವಿದರೇ ಇರೋದು. ಸೊ ಕನ್ನಡಿಗರು, ಕನ್ನಡಿಗರೇ ಅಂದರೆ ಈಗ ಕಲೆಗೆ ಜಾತಿ ಭಾಷೆ ಇರಲ್ಲ, ಬಟ್ ನಮ್ಮ ಚಿತ್ರಕ್ಕೆ ಆಲ್ಮೋಸ್ಟ್ ಕನ್ನಡಿಗರೇ ಈ ಸತಿ ಸಿಕ್ಕಿದ್ದಾರೆ. ಆ ವಿಚಾರಕ್ಕೆ ಡಿಲೇ ಆಗ್ತಿದೆ ಅಂತ ಅಂದ್ರೆ ಕಾಲ್ ಶೀಟ್ಗಳು, ಅದು ಸಹಜ ಅಲ್ವಾ ಸರ್? ಒಂದು 30 ಜನದ ಕೋಆರ್ಡಿನೇಷನ್ ಮಾಡಿ, ಅದೊಂದು ಮೂರು ಕಾಲೇಜಲ್ಲಿ ಶೂಟಿಂಗ್ ಮಾಡಿ, ಧಾರವಾಡ, ಮೈಸೂರು. ಸೊ ತುಂಬ ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾ, ಕತೆ ಅಷ್ಟು ಕೇಳಿದೆ. ಸೊ ಟೈಮ್ ಹಿಡಿತಾ ಇದೆ, ಬಟ್ ಕ್ವಾಲಿಟಿ ಎಲ್ಲೂ ನಾವು ಬಿಟ್ಕೊಡ್ತಾ ಇಲ್ಲ. ಯಾವಾಗ ಬರಲಿದ್ದೀರಿ ಸರ್? ಸರ್, ಜನವರಿ, ಡಿಸೆಂಬರ್ ಎಂಡ್ ಅಥವಾ ಜನವರಿ ಅಂತ ಅನ್ಕೋತಾ ಇದ್ದೀವಿ, ಎಲ್ಲ ಸರಿ ಹೋದರೆ ಬರ್ತೀವಿ ಸರ್. ಅಕಸ್ಮಾತ್ ಏನಾದರೂ ಈ ಸಿನಿಮಾ ಅಂದರೆ ಪ್ಯಾನ್ ಇಂಡಿಯಾ ಅನ್ನೋ ವಿಷಯ ಅದು ಆಗೋದು ಮಾಡೋದಿಲ್ಲ ಅನ್ಸುತ್ತೆ, ಆಗೋದಂತ ನಂಬಿದ್ದೀನಿ. ಆ ಥರದ್ದೇನು ಆದರೆ ಇಲ್ಲ, ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾಗಳು ಹೋಗ್ತಿರೋದು ಭಾರಿ ಖುಷಿ, ತುಂಬ ಹೆಮ್ಮೆ ಕನ್ನಡಿಗನಾಗಿ. ಬಟ್ ಈ ಸಿನಿಮಾ ಒಂದು ನಾವೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಕನ್ನಡದಲ್ಲೇ ಎಲ್ಲ ಕಡೆ ಬರ್ತೀವಿ ಅಂತ, ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚಾದ್ಯಂತ ಕನ್ನಡಿಗರಿಗೆ, ಕನ್ನಡಿಗರವ್ರ ಜಾಗಕ್ಕೆ ಕನ್ನಡದಲ್ಲೇ ಈ ಸಿನಿಮಾ ಬರುತ್ತೆ. ಸೊ ಜನ ಬೆಂತಾಡ್ತಾರೆ, ಯಾವತ್ತು ಕನ್ನಡನ ಕನ್ನಡಿಗರು ಕೈ ಬಿಟ್ಟಿಲ್ಲ. ಸೊ ಅವದೊಂದು ಧೈರ್ಯ ನಮಗೆ, ಅವರು ಬೆಂತಾಡ್ತಾರೆ ಅಂತ. ಸೊ ಆ ಒಂದು ನಿರೀಕ್ಷೆಯಲ್ಲಿ, ಆ ಒಂದು ನಂಬಿಕೆಯಲ್ಲಿ ಇದನ್ನು ಕನ್ನಡದಲ್ಲೇ ಎಂಟೈರ್ ವರ್ಲ್ಡ್ ವಿ ಆರ್ ರಿಲೀಸಿಂಗ್. ಸರ್ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.